ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮದು ಎರಡು ಇದ್ದಾವೆ. ನನ್ನ ಪ್ರವಾಸ ಪ್ರಮುಖ ಅಂದರೆ ಏನು, ಪಕ್ಷದ ಕಾರ್ಯಕರ್ತರ ಮುಖಂಡರ ಜನಪ್ರತಿನಿಧಿಗಳು ಎಲ್ಲ ಇದನ್ನು ಮಾಡುವಂಥದ್ದು. ಅದರ ಜೊತೆಗೆ ಬರೀ ಲಿಂಗಾಯತ ಮಠಗಳಲ್ಲ, ಮೊನ್ನೆನೂ ಕೂಡ ನಾನು ಹೇಳಿದ್ದೀನಿ, ಮಾದಾರ ಚೆನ್ನೈ ಮಠಕ್ಕೆ ಹೋಗಿದ್ದೀನಿ, ಭೋವಿ ಮಠಕ್ಕೆ ಹೋಗಿದ್ದೀನಿ, ಅಲ್ಲಿ ವಾಲ್ಮೀಕಿ ಮಠಕ್ಕೆ ಹೋಗಿದ್ದೀನಿ, ಲಂಬಾಣಿ ಮಠಕ್ಕೆ ಹೋಗಿದ್ದೀನಿ, ಮೇದಾರ ಚಿರ್ಕ್ ಮಠಕ್ಕೆ ಹೋಗಿದ್ದೀನಿ. ಅಷ್ಟೇ ಅಲ್ಲ, ಮುಂದೆ ನಾನು ಶೃಂಗೇರಿಗೂ ಹೋಗ್ತಾ ಇದ್ದೀನಿ, ಧರ್ಮಸ್ಥಳಕ್ಕೂ ಹೋಗ್ತಾ ಇದ್ದೀನಿ, ಆಮೇಲೆ ಉಡುಪಿ ಶ್ರೀಕೃಷ್ಣ ಮಠಕ್ಕೂ ಹೋಗ್ತಾ ಇದ್ದೀನಿ. ಇಲ್ಲಿ ಯಾವುದೇ ಲಿಂಗಾಯತ ಮಠಗಳಂತಲ್ಲ, ಎಲ್ಲ ಮಠಗಳ ದರ್ಗಾಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಇದಕ್ಕೆ ಹೋದಾಗ ನಾವು ಮಂಗಳೂರಿಗೆ ಹೋಗಿದಾಗ ಚರ್ಚ್ಗೂ ಕೂಡ ಹೋಗ್ತಾ ಇದ್ದೀನಿ, ಅಲ್ಲಿ ಬೀದರ್ಗೆ ಹೋದಾಗ ನಾನು ಗುರುದ್ವಾರಕ್ಕೂ ಹೋಗ್ತಾ ಇದ್ದೀನಿ. ಹೀಗಾಗಿ ಇದು ಯಾವುದು, ನಾನು ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿ ಅಧ್ಯಕ್ಷ, ಲಿಂಗಾಯತ ಸಮುದಾಯದಲ್ಲ, ಎಲ್ಲರನ್ನು ಬೇಕು ನಮಗೆ. ಸಣ್ಣ ನಿನ್ನೆ ಕಾಯಕ ವರ್ಗ ಸಣ್ಣ ಸಣ್ಣ ಮಠಗಳಿಗೂ ಹೋಗಿದ್ದೀನಿ ನಾನು ಎಲ್ಲರೂ ಕೂಡ ನೋಡಿ. ಅದ್ರ ಜೊತೆ ಅದು ಮಾಡಿ ತಪ್ಪಿದೆಯಾ, ಹೋಗಿ ಆಶೀರ್ವಾದವನ್ನು ಪಡ್ಕೋತಾ ಇದೀವಿ. ಎಲ್ಲ ಪೂಜ್ಯರು ಮಠಗಳ ಕೊಡುಗೆ ಅಪಾರವಾಗಿದೆ, ಈ ರಾಜನಾಡನ್ನು ಕಟ್ಟಲಿಕ್ಕೆ ಮಠಗಳ ಕೊಡುಗೆ ಅಪಾರವಾಗಿದೆ, ಎಲ್ಲ ಶ್ರೀಗಳ ಆಶೀರ್ವಾದ ಪಡ್ಕೋತಾರೆ. ಅದರ ಜೊತೆಗೆ ಮಾಡ್ತಾ ಇದ್ದೀವಿ, ಬರೀ ನಾವು ಮಠಮಾನಿಗಳಿಗೆ ಹೋಗಿ ಭೇಟಿ ಕೊಡುವಂಥದ್ದಾಗ್ತಾ ಇಲ್ಲ. ನಮ್ಮ ಪಕ್ಷದ ಸಭೆ ಅಲ್ಲಿ, ಪತ್ರಿಕಾಗೋಷ್ಠಿ ಮಾಧ್ಯಮದ ಮೂಲಕವೂ ಕೂಡ ಜನರಿಗೆ ತಿಳಿಸಬೇಕು. ಅದ್ರ ಜೊತೆಗೆ ಮಠಮಾನ್ಯಗಳಿಗೆ ಭೇಟಿ ನೀಡುವಂಥ ಅವರು ಆಶೀರ್ವಾದ ಪಡ್ಕೊಂಡು ಎಲ್ಲ ಜಾತಿಯ ವರ್ಗದ ಮಠಗಳಿಗೆ ನಾನು ಭೇಟಿ ಕೊಡ್ತಾ ಇದ್ದೀನಿ.